ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕುಂಬಳಗೋಡು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಕೆಎನ್ ದೇವರಾಜು ಅವರು ಅವಿರೋಧವಾಗಿ ಆಯ್ಕೆಯಾದರು. ಅಧ್ಯಕ್ಷರಾಗಿದ್ದ ರಾಮಕೃಷ್ಣ ಮಣ್ಣಿನ ಮಗ್ಗ ಅವರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರಿಂದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕೆಎನ್ ದೇವರಾಜು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರಿಂದ ಚುನಾವಣಾಧಿಕಾರಿಯಾಗಿದ್ದ ಬೆಂಗಳೂರು ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಯಲಕ್ಷ್ಮಿ ಅವರು ಅಧ್ಯಕ್ಷರ ಆಯ್ಕೆಯನ್ನು ಘೋಷಿಸಿದರು. ಈ ಸಂದರ್ಭದಲ್ಲಿ ನಿಕಟಪೂರ್ವ ಸಹಕಾರ ಸಚಿವರು ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಟಿ ಸೋಮಶೇಖರ್ ಅವರು, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚಿಕ್ಕರಾಜು, ಪಂಚಾಯತ್ ಉಪಾಧ್ಯಕ್ಷ ಕೆಎಂ ಗೋಪಾಲಕೃಷ್ಣ, ರಾಮೋಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಬಿಎಚ್ ಪ್ರಭು, ಮಾಜಿ ಶಾಸಕ ಸಿಎಂ ಲಿಂಗಪ್ಪ, ಮಾಜಿ ಅಧ್ಯಕ್ಷರಾದ ಎನ್ ನರಸಿಂಹಮೂರ್ತಿ, ವೆಂಕಟೇಗೌಡ, ವಿ ವೇಣು, ಮುನಿಸ್ವಾಮಿ, ಅನೀಸ್, ಆಸಿಫ್, ನಂಜೇಗೌಡ, ಬಿಜೆಪಿ ಮುಖಂಡ ಕೆಆರ್ ಪ್ರಸಾದ್, ಮಾಜಿ ಚೇರ್ಮನ್ ಆರ್ ಲಕ್ಷ್ಮಯ್ಯ, ಬಿಬಿಎಂಪಿ ಮಾಜಿ ಸದಸ್ಯರಾದ ಕೆ ಸೋಮಶೇಖರ್, ಮೈಲಸಂದ್ರ ಮುನಿರಾಜು, ಸೋಮು, ದುಬಾಸಿಪಾಳ್ಯ ರಾಮು, ಅಮಾನುಲ್ಲಾ ಮತ್ತಿತರರು ಅಭಿನಂದಿಸಿದರು. ಪಂಚಾಯತಿಗೆ ನೂತನವಾಗಿ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳಾದಂಥ ಚಿಕ್ಕರಾಜಣ್ಣವರು, ನಮ್ಮ ಅಣ್ಣನವರಾದಂಥ ನರಸಿಂಹಮೂರ್ತಿಯವರು, ಎಲ್ಲ ನಮ್ಮ ರಾಮಕೃಷ್ಣ ಅವರು, ಇವರು ಇದ್ದಂಥ ಸ್ಥಾನ ತೆರವಾದಂಥ ಬಳಿಕ ನನಗೆ ಈ ಸ್ಥಾನ ದೊರಕೊಟ್ಟಿದೆ. ಇದಕ್ಕೆ ಇವರೆಲ್ಲರೂ ಸಹಕಾರನೂ ಇದೆ, ಮತ್ತು ಮುಂದಿನ ದಿನಗಳಲ್ಲಿ ಕುಂಬಳಗೋಡು ಗ್ರಾಮ ಪಂಚಾಯತಿನ ಎಲ್ಲರೂ ಸಹಕಾರದಿಂದ ಮತ್ತು ನಮ್ಗೆ ನಾಯಕರುಗಳಾದಂಥ ನಮ್ಮ ಗುರುಗಳಾದಂಥ ಎಸ್ ಟಿ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಈ ಕುಂಬಳಗೋಡು ಗ್ರಾಮ ಪಂಚಾಯತಿನ ಒಂದು ಮಾದರಿ ಪಂಚಾಯಿತಿಯಾಗಿ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಏನು ಯೋಜನೆ ಇಲ್ಲಿ ಮುಖ್ಯವಾಗಿ ಮೊದಲಿಗೆ ನೈರ್ಮಲ್ಯ ಬರುತ್ತೆ, ಸೊ ನೈರ್ಮಲ್ಯತೆ ಸ್ವಚ್ಛತೆಯನ್ನು ಅದಕ್ಕೆ ಹೆಚ್ಚು ಆದ್ಯತೆ ಕೊಡ್ತೀವಿ. ಯುಜಿಡಿ ಆಗಿದೆ, ಏನು ನಮ್ಮ ಶಾಸಕರ ಬೆಂಬಲದಿಂದ ನಮ್ಮ ಚಿಕ್ಕರಾಜಣ್ಣವರು ಅಧ್ಯಕ್ಷರಾಗಿದ್ದಾಗ ಅವತ್ತಿನ ದಿನಗಳಲ್ಲೇ ನಮ್ಮ ತಂದೆಯವರ ಒಂದು ಮಾರ್ಗದರ್ಶನದಲ್ಲಿ ಯುಜಿಡಿ ಇಲ್ಲಿ ಎಲ್ಲ ಮುಗಿದಿದೆ, ಒಂದು ಗ್ರಾಮದಲ್ಲಿ ಮಾತ್ರ ಉಳಿದಿದೆ ಪೆಂಡಿಂಗು, ಅದನ್ನು ಮುಂದುವರ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಸರ್, ನಮ್ಮ ಪಟೇಲ್ ನರಸೇಗೌಡರ ಆಶೀರ್ವಾದ, ಸನ್ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಅವರ ಸಹಕಾರದಿಂದ, ಅದ್ರ ಜೊತೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥ ಸರ್ವ ಸದಸ್ಯರ ಸಂಪೂರ್ಣವಾದ ಸಹಕಾರದಿಂದ ಇವತ್ತು ನಮ್ಮ ದೇವರಾಜರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಎಂಟೇರು ಬೆಂಗಳೂರು ನಗರ ಜಿಲ್ಲೆಯಲ್ಲೇ ಕುಂಬಳಗೋಡು ದೊಡ್ಡ ಗ್ರಾಮ ಪಂಚಾಯತಿ, 50 ಜನ ಇರ್ತಕ್ಕಂಥ ಗ್ರಾಮ ಪಂಚಾಯತಿಯಲ್ಲಿ ಅದರಲ್ಲಿ ಜನರಲ್ಲಿ ಅವಿರೋಧವಾಗಿ ಆಯ್ಕೆಯಾಗೋದು ಭಾಳ ಕಷ್ಟ ಇದೆ, ನಿಮ್ಮೆಲ್ರಿಗೂ ಗೊತ್ತಿರೋಂಥ ವಿಚಾರ. ಅದು ಎಂಟೇರು ನಮ್ಮ ಕುಂಬಳಗೋಡು ಗ್ರಾಮ ಪಂಚಾಯತಿಯಲ್ಲಿ ಮಹಿಳೆ ನರಸಿಂಹಮೂರ್ತಿಯವರೇ, ನಮ್ಮ ರಾಮಕೃಷ್ಣ ಅವರೇ, ಎಲ್ಲ ನಮ್ಮ ಗೌರವಾನ್ವಿತ ಸರ್ವ ಸದಸ್ಯರು, ಎಂಟೇರು ನಮ್ಮ ಕುಂಬಳಗೋಡು ಗ್ರಾಮ ಪಂಚಾಯತಿ ಎಲ್ಲ ಮುಖಂಡರುಗಳು ಒಂದು ಒಂದೇ ಉದ್ದೇಶ, ಕುಂಬಳಗೋಡು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗಬೇಕು. ಆ ಒಂದು ದೃಷ್ಟಿಯಿಂದ ಯಾರು ಪಂಚಾಯತಿಯ ಪರವಾಗಿ ಕೆಲಸವನ್ನು ಮಾಡ್ತಾರೋ ಅಂಥವ್ರನ್ನ ಗೌರವವನ್ನು ಕೊಡಬೇಕು, ಅಂಥವ್ರನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಆಯ್ಕೆ ಮಾಡಬೇಕು ಅಂತೇಳಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಪಟೇಲ್ ನರಸೇಗೌಡರು ಆಸೆ ಇತ್ತು, ಅವರು ಕುಂಬಳಗೋಡು ಅಂದರೆ ನರಸೇಗೌಡರು ಆ ಥರ ಇದ್ದಂಥ ಈ ಒಂದು ಕುಂಬಳಗೋಡು ನಮ್ಮ ಜೊತೆ ಅವರು ಇಲ್ಲ ಎಂದು 4 ವರ್ಷದ ಹಿಂದೆ
ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ರು. ಇವತ್ತು ಅವರ ಆಶೀರ್ವಾದದಿಂದ ಅವರು ಕೂಡ ಮೂರು ಬಾರಿ ಅಧ್ಯಕ್ಷರಾದಂಥವರು, ಒಂದು 7 ವರ್ಷ ವೈಸ್ ಚೇರ್ಮನ್ ಆದಂಥವರು. ಕುಂಬ್ಳೂರು ಗ್ರಾಮ ಪಂಚಾಯತಿಗೆ ಅಪಾರವಾದಂಥ ಗೌರವ, ಮತ್ತು ಅವರ ತಮ್ಮ ನಂಜುಂಡಪ್ಪನವರು ಅವರೆಲ್ಲ ಅವರಣ್ಣ ತಮ್ಮಂದಿರು ನಂಜುಂಡಪ್ಪನವರು ಮತ್ತು ಪಟೇಲ್ ನರಸೇಗೌಡರು ಇಬ್ಬರು ಅಣ್ಣ ತಮ್ಮಂದಿರು. ಅವರು ಈ ಗ್ರಾಮ ಪಂಚಾಯತಿಗೆ ಎಲ್ಲ ಒಂದು ಏನು ಅಭಿವೃದ್ಧಿ ಆಗಬೇಕೋ ಅಂಥ ಕಾಲದಲ್ಲೇ ಅವರು ಕನಸು ಕಂಡಿದ್ರು. ಅವರು ಕಂಡಂಥ ಕನಸು, ಮಹಾತ್ಮ ಗಾಂಧೀಜಿಯವರು ಏನು ಕಂಡಂಥ ಕನಸು, ಏನು ಒಂದೇ ಸೂರು ನಡಿಯಲ್ಲಿ ಎಲ್ಲ ಸಿಗಬೇಕು ಅಂತ ಇದ್ರೋ ಇವತ್ತು ನೀವು ಕುಂಬ್ಳೂರು ಗ್ರಾಮದಲ್ಲಿ ನೋಡ್ಬೋದು. ಪ್ರತಿ ಒಂದು ಸೌಲಭ್ಯ ಕುಂಬ್ಳೂರು ಗ್ರಾಮದಲ್ಲಿ ಸಿಗ್ತಾ ಇದೆ. ಒಳ್ಳೆಯ ಗ್ರಾಮ ಪಂಚಾಯತಿ ಕಟ್ಟಡ, ಒಳ್ಳೆಯ ಒಂದು ಪೊಲೀಸ್ ಸ್ಟೇಷನ್ನು, ಸರ್ಕಾರಿ ಆಸ್ಪತ್ರೆ, ಮತ್ತು ಬೆಸ್ಕಾಮ್ ಕಟ್ಟಡ, ಮತ್ತು ಕ್ರಿಮಟೋರಿಯಮ್, ಒಂದು ಎಲ್ಲ ಗ್ರಾಮಗಳಲ್ಲೂ ಕೂಡ ಸ್ಮಶಾನ, ಎಂಟೇರ್ ಕುಂಬ್ಳೂರು ಗ್ರಾಮ ಪಂಚಾಯತಿಲಿ ಎಲ್ಲ ಸರ್ಕಾರಿ ಶಾಲೆಗಳು, ಏನು ಒಂದು ಗ್ರಾಮಕ್ಕೆ ಸರ್ಕಾರಿ ಸೌಲಭ್ಯ ಸಿಗಬೇಕು ಎಂಟೇರು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನಮ್ಮ ಕುಂಬ್ಳೂರು ಗ್ರಾಮ ಪಂಚಾಯತಿಲಿ ಪ್ರತಿಯೊಂದು ಗ್ರಾಮದಲ್ಲೂ ಕುಡಿಯೋ ನೀರು ಇರ್ಬೋದು, ಯು ಜಿ ಡಿ ಇರ್ಬೋದು, ಡ್ರೈನ್ ಇರ್ಬೋದು, ಕಾಂಕ್ರೀಟ್ ಇರ್ಬೋದು, ಎಲ್ಲ ಇಲಾಖೆ ಪೋಸ್ಟ್ ಆಫೀಸು ಎಲ್ಲ ಇಲಾಖೆಯು ಕೂಡ ಕುಂಬ್ಳೂರು ಗ್ರಾಮ ಪಂಚಾಯತಿಲಿ ಸರ್ಕಾರಿ ಇಲಾಖೆ ಎಲ್ಲ ಇಲಾಖೆಯ ಕಚೇರಿ ಅದರಲ್ಲೂ ಸ್ವಂತ ಕಟ್ಟಡ ಕುಂಬ್ಳೂರು ಗ್ರಾಮದಲ್ಲಿ ಇದೆ ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೀನಿ. ಹಿಂದೆ ಮಾರ್ಗದರ್ಶನ ನೀಡಿದಂಥ ನಮ್ಮ ಪಟೇಲ್ ನರಸೇಗೌಡರು ಮತ್ತು ನಂಜುಂಡಪ್ಪನವರ ಆಶೀರ್ವಾದದಿಂದ ಇಲ್ಲಿಯ ತನಕ ಯಾವುದು ಒಂದೇ ರೀತಿ ಒಂದೇ ಒಂದು ಸಮಸ್ಯೆಯಿಂದ ನಡ್ಕೊಂಡು ಹೋಗ್ತದೆ. ಈಗ ನಮ್ಮ ಇದೆ ಅವರು ಏನು ಅಣ್ಣ ತಮ್ಮಂದಿರು ಈ ಗ್ರಾಮ ಪಂಚಾಯತಿನ ಅಭಿವೃದ್ಧಿಯ ಹತ್ರ ಹೋಗ್ತಾ ಇದ್ರು, ಒಳ್ಳೆಯ ದೃಷ್ಟಿ ಇಟ್ಕೊಂಡಿದ್ರು. ಅದೇ ರೀತಿ ನರಸಿಂಹಮೂರ್ತಿಯವರು ಮತ್ತು ದೇವರಾಜಿಯವರು ಇಬ್ಬರು ಅಣ್ಣ ತಮ್ಮಂದಿರು, ಇವರಿಬ್ಬರು ಕೂಡ ನಮ್ಮ ಕುಂಬ್ಳೂರು ಗ್ರಾಮ ಪಂಚಾಯತಿನ ಒಳ್ಳೆಯ ಅಭಿವೃದ್ಧಿಯ ಪ್ರಗತಿ ಹತ್ರ ತಗೊಂಡು ಹೋಗ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದಂಥ ಗೋಪಾಲ್ ಕೃಷ್ಣ ಅವರು ಅಲ್ಲಿ ಉಪಾಧ್ಯಕ್ಷರು, ಅವರು ನಮ್ಮ ಸೀನಿಯರ್ ಲೀಡ್ರು, ದಲಿತ ನಾಯಕರು, ಅವರು 2.5 ವರ್ಷಕ್ಕೆ ಅವರು ಆಯ್ಕೆಯಾಗಿದ್ದಾರೆ. ಅವರು ಸಹ ಇವ್ರ ಜೊತೆಗೂಡಿ ನಮ್ಮ ಪಟೇಲ್ ನರಸೇಗೌಡರಿಗೆ ಗೋಪಾಲ್ ಕೃಷ್ಣವರು ಆ ರೀತಿ ಇದ್ದರು. ಈಗ ಅವ್ರ ಜೊತೆಯಲ್ಲಿ ಪಟೇಲ್ ನರಸೇಗೌಡರು ಮಗ ದೇವರಾಜ್ ಆಗಿದ್ದಾರೆ. ಅವ್ರ ಜೊತೆಯಲ್ಲಿ ತುಂಬ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ದೇವರಾಜ್ ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದನ ಹೇಳಿ ತುಂಬು ಹೃದಯದ ಶುಭವನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ.